ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ನನ್ನ ಪುಸ್ತಕ ಪ್ರಪಂಚ ಬೀಚಿಯವರ ಗದ್ಯಪಾಠ ಹತ್ತನೇ ತರಗತಿ ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಹನ್ನೊಂದನೆಯ ಗದ್ಯಪಾಠ ಮುಂದುವರೆದ ಭಾಗವನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬೀಚಿಯವರು ಅವರು ತಮ್ಮ ಆತ್ಮಚರಿತ್ರೆಯ ಪ್ರಕರಣವೊಂದನ್ನು ಹೀಗೆ ಬರೆದುಕೊಂಡಿದ್ದರು ಅದೇನೆಂದರೆ ತಮ್ಮ ಹೈಸ್ಕೂಲ್ ಜೀವನದ ಒಂದು ಘಟನೆಯನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದರು ಅದೇನೆಂದರೆ ಹೈಸ್ಕೂಲ್ ಓದುವಾಗ ಅವರಿಗೆ ಪುಸ್ತಕಗಳು ಓದಲಿಕ್ಕೆ ಸಿಗುತ್ತಿರಲಿಲ್ಲ ಎಂಬುದಾಗಿ ಇಲ್ಲಿ ಅವರು ಒಂದು ಘಟನೆಯ ಮೂಲಕ ವಿ ವಿವರಣೆ ನೀಡುವುದನ್ನು ನಾವು ತಿಳಿದುಕೊಂಡೆವು ಅದರ ಮುಂದುವರೆದ ಭಾಗವನ್ನು ನಾವಿಲ್ಲಿ ನೋಡೋಣ ಹುಬ್ಬಳ್ಳಿಯಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿಯೊಂದರ ಏಜೆಂಟರ ಆಫೀಸಿನಲ್ಲಿ ನೌಕರಿ ಯಾರದು ಬಿಚಿ ಹುಬ್ಬಳ್ಳಿಯಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಇವರು ಏಜೆಂಟ್ ಆಗಿ ಕೆಲಸವನ್ನು ನಿರ್ವಹಿಸಿ ನಿರ್ವಹಿಸುತ್ತಿರುವಾಗ ಆಫೀಸಿನಲ್ಲಿ ಕೆಲಸ ಏನೂ ಇಲ್ಲ ಅನ್ನುವಷ್ಟು ಕಡಿಮೆ ಆಫೀಸಿನ ಇದಿರು ಸಾಲಿನಲ್ಲಿಯೇ ಇದ್ದ ಸಾಹಿತ್ಯ ಭಂಡಾರದ ಶ್ರೀ ಮಂಗಳೂರು ಗೋವಿಂದರಾಯರ ಪರಿಚಯವಾಯಿತು ಅವರ ಅಂಗಡಿಯಲ್ಲಿ ಕುಳಿತು ತವುಡು ಕಟ್ಟುವುದು ನನ್ನ ನಿತ್ಯದ ಕಾರ್ಯಕ್ರಮ ಒಂದು ಸಂಜೆ ನನ್ನ ಹೆಂಡತಿಯೊಂದಿಗೆ ವಾಕಿಂಗ್ ಹೊರಟಿದ್ದಾಗ ಸಾಹಿತ್ಯ ಭಂಡಾರದತ್ತ ಬೆರಳು ತೋರಿಸಿ ಇದೇ ನನ್ನ ಆಫೀಸು ಈ ಪುಸ್ತಕ ಅಂಗಡಿಯಲ್ಲಿಯೇ ಹೆಚ್ಚು ಸಮಯ ಕೂಡುತ್ತೇನೆ ಎಂದು ಹೇಳಿದೆ ಇದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದ ನನ್ನ ಹೆಂಡತಿ ಒಂದು ದಿನ ಮಧ್ಯಾಹ್ನ ಕಳೆಯೋದೇ ಕಷ್ಟ ಆಗ್ತದೆ ಯಾವುದಾದರೂ ಒಂದು ಕನ್ನಡ ಪುಸ್ತಕ ತಂದು ಕೊಡ್ರಿ ಎಂದು ಕೇಳಿದಳು ಇಲ್ಲಿ ಬೀಚಿಯವರು ಅವರು ಹುಬ್ಬಳ್ಳಿಯ ಲೈಫ್ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಏಜೆಂಟರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಸಮಯದಲ್ಲಿ ಆಫೀಸಿನಲ್ಲಿ ಕೆಲಸ ಕಡಿಮೆ ಇದ್ದಿದ್ದ ಕಾರಣ ಆಫೀಸಿನ ಎದುರುಗಡೆ ಸಾಲಿನಲ್ಲಿ ಒಂದು ಸಾಹಿತ್ಯ ಭಂಡಾರದ ಶ್ರೀ ಮಂಗಳೂರು ಗೋವಿಂದರಾಯರ ಒಂದು ಪರಿಚಯವಾಯಿತು ಅಂದರೆ ಒಂದು ಪುಸ್ತಕದ ಅಂಗಡಿಯ ಮಾಲೀಕರಾದಂತಹ ಗೋವಿಂದರಾಯರ ಪರಿಚಯ ಆಯಿತು ಅವರ ಅಂಗಡಿಯಲ್ಲಿ ಕುಳಿತುಕೊಂಡು ತವುಡು ಕಟ್ಟುವುದು ನನ್ನ ನಿತ್ಯದ ಕಾರ್ಯಕ್ರಮ ಒಂದು ಸಂಜೆ ನನ್ನ ಹೆಂಡತಿಯೊಂದಿಗೆ ವಾಕಿಂಗ್ ಹೊರಡುವಾಗ ಸಾಹಿತ್ಯ ಭಂಡಾರದತ್ತ ಬೆರಳನ್ನು ತೋರಿಸಿ ಇದೇ ನನ್ನ ಆಫೀಸು ಈ ಪುಸ್ತಕ ಅಂಗಡಿಯಲ್ಲೇ ನಾನು ಹೆಚ್ಚು ಸಮಯ ಕೂತ್ಕೊಳ್ತೀನಿ ಎಂದು ಹೇಳಿದಾಗ ಹೆಂಡತಿ ಹೀಗೆ ಹೇಳ್ತಾಳೆ ನನಗೆ ಮಧ್ಯಾಹ್ನ ಸಮಯ ಕಳೆಯೋದು ತುಂಬ ಕಷ್ಟ ಇದೆ ಆದ ಕಾರಣ ನೀವು ಕನ್ನಡ ಪುಸ್ತಕವೊಂದನ್ನು ನನಗೆ ತಂದುಕೊಡಿ ಎಂದು ಕೇಳುತ್ತಾಳೆ ಮುಂದುವರಿಯುತ್ತಾ ಮರುದಿನ ನನ್ನ ಮಿತ್ರರಾದ ಗೋವಿಂದರಾಯರಿಗೆ ಹೇಳಿದೆ ಅಂದರೆ ತಮ್ಮ ಮಿತ್ರರಾದ ಗೋವಿಂದರಾಯರಿಗೆ ಲೇಖಕರು ಅವರು ಹೇಳ್ತಾರೆ ಒಂದು ಯಾವುದಾದ್ರೂ ಯಾವ್ದಾರ ನಮ್ಮ ಕನ್ನಡದ ಕತಿ ಬುಕ್ಕನಂತ ಕೊಟ್ರಪ್ಪ ನನ್ನ ಹೆಂಡತಿ ಬಡ್ಕೊಳ್ಳೋಕ್ಕೆ ಹತ್ಕೊ ಹತ್ಯಾಳ ಆಮೇಲೆ ಶರ ಷರತ್ತು ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಪರತು ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಯಾವುದಾದ್ರೂ ಒಂದು ಕನ್ನಡದ ಒಳ್ಳೆಯ ಪುಸ್ತಕವನ್ನು ನನಗೆ ಕೊಡಿ ನನ್ನ ಹೆಂಡತಿ ನನಗೆ ಪುಸ್ತಕವನ್ನು ಓದೋದಕ್ಕೆ ಕೇಳಿದಳೆ ಕನ್ನಡದ ಪುಸ್ತಕವನ್ನು ತಂದುಕೊಡಿ ಅಂತ ಆ ಕಾರಣಕ್ಕೆ ನಾನು ನಿಮಗೆ ಪುಸ್ತಕವನ್ನು ಮತ್ತೆ ವಾಪಸ್ ತಂದುಕೊಡ್ತೀನಿ ಅಂತ ಹೇಳ್ತಾರೆ ಬೀಚಿಯವರು ಗೋವಿಂದರಾಯರಿಗೆ ಮಂಗಳೂರು ರಾಯರು ಮುಸಿ ಮುಸಿ ನಗುತ್ತಾ ಕಪಾಟದಿಂದ ಒಂದು ಪುಸ್ತಕವನ್ನು ಹೊರತೆಗೆದು ಕಾಗದದಲ್ಲಿ ಇಟ್ಟುಕೊಟ್ಟರು ಅದಾವ ಪುಸ್ತಕವೆಂದು ನಾನೇಕೆ ನೋಡಲಿ ಎರಡನೆಯ ದಿನ ಮನೆಗೆ ಹೋದಾಗ ನನ್ನ ಹೆಂಡತಿ ಪುಸ್ತಕ ಓದುತ್ತಾ ಅಳುತ್ತಿದ್ದಳು ಆಗ ಗೋವಿಂದರಾಯರು ಹೇಳ್ತಾರೆ ಮುಸಿ ನಗುತ್ತಾ ಅಂದರೆ ಒಳಗೊಳಗೆ ನಗುತ್ತಾ ಕಪಾಟಿನಿಂದ ಒಂದು ಪುಸ್ತಕವನ್ನು ತೆಗೆದು ಒಂದು ಪೇಪರ್ನಲ್ಲಿ ಸುತ್ತಿ ಅವರ ಕೈಯಲ್ಲಿ ಕೊಡ್ತಾರೆ ಅದ್ಯಾವ ಪುಸ್ತಕ ಎಂದು ಲೇಖಕರು ನೋಡುವುದಿಲ್ಲ ಎರಡನೇ ದಿನ ಮನೆಗೆ ಹೋದಾಗ ನನ್ನ ಹೆಂಡತಿ ಪುಸ್ತಕ ಓದುತ್ತಾ ಅಳುತ್ತಿದ್ದಳು ಹೇಳ್ತಾನೆ ಕನ್ನಡ ಓದಲಿಕ್ಕೆ ಬರೋದಿಲ್ವಾ ಅಂತ ಅಳ್ತಿದ್ದೇನೆ ಎಂದು ತಮಾಷೆ ಮಾಡಿದೆ ಕನ್ನಡ ಮತ್ತು ತೆಲುಗು ಲಿಪಿಗಳಲ್ಲಿ ಯಾವ ಮಹಾಭೇದವಿದೆ ಭಾಳ ವೇಷ ಅದಿರಿ ಪುಸ್ತಕ ನೀವು ಓದಬೇಕು ಇದನ್ನೊಮ್ಮೆ ಎಂದಳು ಆಗ ಹೇಳ್ತಾಳೆ ಕನ್ನಡ ಓದೋಕ್ಕೆ ಬರೋದಿಲ್ವಾ ಅಂತ ಕೇ ಹೇ ಆಳ್ತಿದ್ದೇನೆ ಎಂದು ತಮಾಷೆ ಮಾಡ್ತಾಳೆ ಹೆಂಡ್ತಿ ಕನ್ನಡ ಮತ್ತು ತೆಲುಗು ಲಿಪಿಗಳಲ್ಲಿ ಯಾವುದೇ ಭೇದ ಯಾವುದೇ ರೀತಿಯ ಭೇದ ಮಹಾಭೇದ ಎಂಥದ್ದು ಏನು ಇಲ್ಲ ತುಂಬ ಚೆನ್ನಾಗಿದೆ ಪುಸ್ತಕ ನೀವು ಕೂಡ ಈ ಪುಸ್ತಕವನ್ನು ಒಮ್ಮೆ ಓದಿ ಅನ್ನೋ ಸಲಹೆಯನ್ನು ಕೊಡ್ತಾಳೆ ಆಗ ಈ ಪುಸ್ತಕವನ್ನು ಓದಿ ಮುಗಿಸಿದ ನಂತರ ನಾನು ಅದನ್ನು ಓದಲೇಬೇಕು ನನ್ನ ಹೆಂಡತಿ ನನಗೆ ಒತ್ತಾಯ ಮಾಡಿ ತುಂಬಾಲು ಬಿದ್ದಳು ಆ ಪುಸ್ತಕವನ್ನು ಓದಿ ಓದಿ ಮುಗಿಸಿದ ನಂತರ ಬೀಚಿಯವರ ಹೆಂಡತಿ ನಾನು ಅದನ್ನು ಅಂದರೆ ಲೇಖಕರು ಅದನ್ನು ಓದಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿ ದುಂಬಾಲು ಬಿದ್ದಳು ಮರುದಿನ ರೈಲ್ವೆ ಪ್ರಯಾಣವಿತ್ತು ಟ್ರೇನಿನಲ್ಲಿ ಓದಿದರಾಯಿತು ಎಂದು ಕೊಂಡೊಯ್ದೆ ರೈಲಿನಲ್ಲಿ ಕನ್ನಡ ಪುಸ್ತಕ ಕೈಯಲ್ಲಿ ಹಿಡಿದು ಕುಳಿತರೆ ನನ್ನ ಮಾನ ಉಳಿಯುತ್ತದೆಯೇ ಎಲೆಸ್ಟ್ರಿ ಎಲಿಟ್ರೇಸ್ಟ್ಸ್ ವೀಕ್ಲಿ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ ಕನ್ನಡ ಪುಸ್ತಕವನ್ನು ಬಚ್ಚಿಟ್ಟುಕೊಂಡು ಓದಲಾರಂಭಿಸಿದೆ ಆರಂಭಿಸಿದದಷ್ಟೇ ನನಗೆ ಗೊತ್ತು ಮಧ್ಯೆ ಅದೆಷ್ಟು ಬಾರಿ ಕಣ್ಣು ತೇವವಾದವು ಎಷ್ಟು ಸಲ ಹೃದಯ ಮಿಡಿಯಿತೋ ನನಗೆ ಲೆಕ್ಕ ಸಿಕ್ಕಲಿಲ್ಲ ಪುಸ್ತಕ ಮುಗಿದ ಮೇಲೆಯೇ ನನಗೆ ಎಚ್ಚರ ಆ ಪುಸ್ತಕ ಯಾವುದು ಸಂಧ್ಯಾರಾಗ ಗ್ರಂಥಕರ್ತ ಆನ ಕೃಷ್ಣರಾಯ ಲೇಖಕರು ಇಲ್ಲಿ ಹೇಳ್ತಾರೆ ಮರುದಿನ ರೈಲಿನಲ್ಲಿ ಪ್ರಯಾಣ ಇದ್ದಿದ್ದ ಕಾರಣ ಆ ಪುಸ್ತಕವನ್ನು ಓದೋಣ ಎಂದು ಆ ಪುಸ್ತಕವನ್ನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋದೆ ರೈಲಿನಲ್ಲಿ ಕನ್ನಡ ಪುಸ್ತಕ ಕೈಯಲ್ಲಿ ಹಿಡಿದು ಕುಳಿತರೆ ನನ್ನ ಮಾನ ಹೋಗುತ್ತದೆ ಎಂದು ಒಂದು ಇಂಗ್ಲಿಷ್ ಇಲಿಸ್ಟ್ರೇಟೆಡ್ ವೀಕ್ಲಿ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ ಕನ್ನಡ ಪುಸ್ತಕವನ್ನು ಬಚ್ಚಿಟ್ಟುಕೊಂಡು ಓದಲಾರಂಭಿಸಿದೆ ಪುಸ್ತಕ ಆರಂಭಿಸಿದಷ್ಟೇ ಗೊತ್ತು ನನಗೆ ಮಧ್ಯೆ ನಾನು ಅದೆಷ್ಟು ಬಾರಿ ಕಣ್ಣು ತೇವವಾದವು ಅಂದರೆ ನಾನು ಹತ್ತುಕೊಂಡೇ ಗೊತ್ತಿಲ್ಲ ಎಷ್ಟು ಸಲ ಹೃದಯ ಮಿಡಿಯಿತೋ ನನಗೆ ಲೆಕ್ಕ ಸಿಕ್ಕಲಿಲ್ಲ ಪುಸ್ತಕ ಮುಗಿದ ಮೇಲೆಯೇ ನನಗೆ ಎಚ್ಚರ ಆ ಪುಸ್ತಕ ಯಾವುದು ಗೊತ್ತೇ ನಿಮಗೆ ಎಂದರೆ ಅದು ಸಂಧ್ಯಾ ರಾಗ ಆ ಪುಸ್ತಕವನ್ನು ಬರೆದಂತಹ ಗ್ರಂಥಕರ್ತು ಗ್ರಂಥಕರ್ತ ಆನಾ ಕೃಷ್ಣರಾಯರು ಅಂತೂ ಪರವಾಗಿ ಇಲ್ಲ ಕನ್ನಡದಲ್ಲೂ ಒಳ್ಳೊಳ್ಳೆಯ ಬರಹಗಾರರು ಇದ್ದಾರೆ ಎಂದು ನನಗೆ ನಾನೇ ಹೇಳಿಕೊಂಡೆ ಲೇಖಕರು ಹೇಳ್ತಾರೆ ಅಂತೂ ಪರವಾಗಿಲ್ಲ ಕನ್ನಡದಲ್ಲೂ ಕೂಡ ಒಳ್ಳೆಯ ಬರಹಗಾರರು ಇದ್ದಾರೆ ಎಂದು ನನಗೆ ನಾನೇ ಮನಸ್ಸಿನಲ್ಲಿ ಅಂದುಕೊಂಡೆ ಈ ಶುಭ ಮುಹೂರ್ತದಲ್ಲಿ ನಾನು ಕನ್ನಡದ ದೀಕ್ಷೆ ಸ್ವೀಕರಿಸಿದೆ ಅದರರ್ಥ ನನ್ನ ಇಂಗ್ಲಿಷ್ ಸಾಹಿತ್ಯದ ಮೋಹ ಹೋಯಿತು ಎಂದಲ್ಲ ಎಂದಿಗೂ ಹೋಗಿಲ್ಲ ಇಲ್ಲಿ ಲೇಖಕರು ಹೇಳ್ತಾರೆ ನನಗೆ ಕನ್ನಡದ ಒಂದು ದೀಕ್ಷೆ ಕನ್ನಡದಲ್ಲಿ ರಚನೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಉಕ್ಕಿ ಬಂತು ಅದರರ್ಥ ನನಗೆ ಇಂಗ್ಲೀಷ್ ಸಾಹಿತ್ಯದ ಮೋಹ ಓಯಿತು ನಾನು ಇಂಗ್ಲೀಷ್ ಪುಸ್ತಕಗಳನ್ನು ಓದುವುದಿಲ್ಲ ಎಂದು ಅರ್ಥವಲ್ಲ ಅಲ್ಲ ಅದು ಇದ್ದೇ ಇದೆ ನಾನಿಂದಿಗೂ ಹೆಚ್ಚಾಗಿ ಓದುವುದೆಲ್ಲವೂ ಕೂಡ ಬರೀ ಇಂಗ್ಲೀಷ್ ಬರೆಯುವುದೆಲ್ಲವೂ ಕೂಡ ಬರೀ ಕನ್ನಡ ಹೇಳ್ತಾರೆ ಕೆಲವು ಕಾಲದ ನಂತರ ನನ್ನ ಅಣ್ಣ ಪ್ರೊಫೆಸರ್ ಜಹಗೀರ್ದಾರರು ಅಂದರೆ ಈಗ ಅವರ ಆದ್ಯ ರಂಗಾಚಾರ್ಯ ಮಿತ್ರ ವಿಶ್ವಾಮಿತ್ರ ಸೃಷ್ಟಿಯ ಎರಡು ಸಂಪುಟಗಳನ್ನು ತಂದುಕೊಟ್ಟು ಅವು ನನ್ನನ್ನು ಬಹುಬೇಗ ಸೆರೆ ಹಿಡಿದವು ಆಚಾರ್ಯರ ಆ ಮಾತಿನ ಚಮತ್ಕಾರ ವಿಚಾರ ಮಂಡನೆ ಮುಂತಾದ ಕಲಾಕುಶಲತೆಗೆ ನಾನು ಮಾರು ಹೋದೆ ರಾಯರು ನನ್ನ ಹೃದಯವನ್ನು ಗೆದ್ದರೆ ಆಚಾರ್ಯರು ನನ್ನ ತಲೆಯನ್ನು ಗೆದ್ದರು ಕನ್ನಡದ ಈ ಎರಡೂ ಪುಸ್ತಕಗಳು ನನ್ನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದವು ಗಮನಿಸಿ ವಿದ್ಯಾರ್ಥಿಗಳೇ ಕೆಲವೊಮ್ಮೆ ಪುಸ್ತಕಗಳು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಬೀಚಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದಂತಹ ಎರಡು ಪುಸ್ತಕಗಳು ಒಂದು ಆನಾ ಕೃಷ್ಣರಾಯರು ಬರೆದಿ ಬರೆದಿದ್ದಂತಹ ಪುಸ್ತಕ ಸಂಧ್ಯಾ ರಾಗ ಮತ್ತೊಂದು ಅವರ ಅಣ್ಣ ಪ್ರೊಫೆಸರ್ ಜಾಗೀರ್ದಾರರು ವಿಶ್ವಾಮಿತ್ರ ಸೃಷ್ಟಿಯ ಎರಡು ಸಂಪುಟಗಳನ್ನು ತಂದುಕೊಟ್ಟಿದ್ದರು ಎರಡು ಪುಸ್ತಕಗಳನ್ನು ತಂದುಕೊಟ್ಟಿದ್ದರು ಅವು ನನ್ನನ್ನು ಬಹುಬೇಗ ಸೆರೆ ಹಿಡಿದವು ಆಚಾರ್ಯರ ಆ ಮಾತಿನ ಚಮತ್ಕಾರ ವಿಚಾರ ಮಂಡನೆ ಮುಂತಾದ ಕಲಾ ಕುಶಲತೆಗೆ ನಾನು ಸೋತು ಹೋದೆ ರಾಯರು ನನ್ನ ಹೃದಯವನ್ನು ಗೆದ್ದರೆ ಆಚಾರ್ಯರು ನನ್ನ ತಲೆಯನ್ನು ಗೆದ್ದರು ಇಲ್ಲಿ ಹೇಳ್ತಾರೆ ರಾಯರು ಎಂದರೆ ಆನ ಕೃಷ್ಣರಾಯರು ನನ್ನ ಹೃದಯವನ್ನು ಗೆದ್ದರೆ ಆಚಾರ್ಯರು ಅಂದರೆ ವಿಶ್ವಾಮಿತ್ರ ಸಂ ಸೃಷ್ಟಿಯ ಸಂಪುಟಗಳನ್ನು ರಚನೆ ಮಾಡಿದಂತಹ ಆಚಾರ್ಯರು ನನ್ನ ತಲೆಯನ್ನ ಗೆದ್ದರು ಈ ಎರಡೂ ಪುಸ್ತಕಗಳು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದವು ಎಂಬುದಾಗಿ ಇಲ್ಲಿ ಲೇಖಕರು ಸ್ಮರಿಸಿಕೊಳ್ಳುತ್ತಾರೆ ತಮ್ಮ ಆತ್ಮಕಥ ಆತ್ಮಕಥನ ಪುಸ್ತಕದಲ್ಲಿ ಮುಂದುವರಿಯುತ್ತಾ ಹೇಳುತ್ತಾರೆ ನನ್ನ ಮೇಲೆ ಅಷ್ಟೇ ಬಲವಾಗಿ ಪ್ರಭಾವ ಬೀರಿದ ಪುಸ್ತಕ ಶ್ರೀ ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳು ಅದನ್ನೋದಿದ ನಂತರ ಮುಗ್ಧನಾದೆ ಲೇಖಕರು ಇಲ್ಲಿ ಹೇಳ್ತಿದ್ದಾರೆ ಅವರ ಮೇಲೆ ಮತ್ತಷ್ಟು ಬಲವಾಗಿ ಪ್ರಭಾವ ಪ್ರಭಾವವನ್ನು ಬೀರಿದಂತಹ ಮೂರನೆಯ ಪುಸ್ತಕ ಶ್ರೀ ಜಿಪಿ ರಾಜರತ್ನಂ ಅವರ ರತ್ನನ ಪದಗಳು ಅದನ್ನು ಓದಿದ ನಂತರ ಇವರು ಮಂತ್ರಮುಗ್ಧರಾದರು ಅಂದರೆ ವಶೀಕರಣವಾದಂತೆ ಕನ್ನಡ ಭಾಷೆಗೆ ವಶೀಕರಣರಾದಂತೆ ಮಂತ್ರದಿಂದ ಬಂದಿಯಾದಂತೆ ಆದರೂ ಬಿ ಬೀಚಿಯವರು ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳು ಪುಸ್ತಕವನ್ನು ಓದಿದ ನಂತರ ಮುಂದುವರಿಯುತ್ತಾ ಹೇಳ್ತಾರೆ ಇಟ್ ಈಸ್ ಎ ಮಾಸ್ಟರ್ ವರ್ಕ್ ಇನ್ ಕನ್ನಡ ಅವರು ಹೇಳ್ತಾರೆ ಅದೊಂದು ಕನ್ನಡದಲ್ಲಿ ಬೃಹತ್ ಕೃತಿ ಎಂದೆಂದು ಎಂದಂದು ನನಗಿಂತಲೂ ಅವರು ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿದರು ಹೇಳ್ತಾರೆ ಅದೊಂದು ಕನ್ನಡದಲ್ಲಿ ಬೃಹತ್ ಕೃತಿ ಇಟ್ ಈಸ್ ಎ ಮಾಸ್ಟರ್ ವರ್ಕ್ ಇನ್ ಕನ್ನಡ ಎಂದು ಅವರು ಹೇಳುತ್ತಾ ನನಗ್ ನನಗಿಂತಲೂ ಅವರು ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜರತ್ನಂ ಅವರ ರತ್ನನ ಪದಗಳು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದೆ ಗೆಳೆಯರಾದ ಕಾಳಿಂಗರಾಯರು ಸಭೆಗಳಲ್ಲಿ ಇವನ್ನು ಹಾಡುವಾಗ ನನಗಿ ನನಗೀಗಲೂ ಮೈ ಪುಳುಕಿತವಾಗುತ್ತದೆ ಜಿಪಿ ಅವರು ಇಂತಹ ಸಾಹಿತ್ಯವನ್ನೇ ಮುಂದುವರಿಸದಿದ್ದರೆ ಕನ್ನಡ ಸಾಹಿತ್ಯಕ್ಕೆ ಎಂತಹ ಉಪಕಾರವಾಗುತ್ತಿತ್ತಲ್ಲ ಎಂಬ ಪೇಚಾಟವೂ ಕೂಡ ನನಗೆ ಇದೆ ರಾಜರತ್ನಂ ಅವರ ರತ್ನನ ಪದಗಳು ನನ್ನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದವು ಎಂದು ಬೀಚಿಯವರು ಇಲ್ಲಿ ಹೇಳುತ್ತಾರೆ ಹಾಗೆಯೇ ತಮ್ಮ ಗೆಳೆಯರಾದಂತಹ ಕಾಳಿಂಗರಾಯರು ಸಭೆಗಳಲ್ಲಿ ಇವನ್ನು ಹಾಡುವಾಗ ನನಗೀಗಲೂ ಕೂಡ ಮೈ ಪುಳಕಿತವಾಗುತ್ತಿತ್ತು ಮೈ ರೋಮಾಂಚನವಾಗುತ್ತಿತ್ತು ಜಿ ಪಿ ಅವರು ಇಂತಹ ಸಾಹಿತ್ಯವನ್ನೇ ಮುಂದುವರಿಸದಿದ್ದರೆ ಕನ್ನಡ ಸಾಹಿತ್ಯಕ್ಕೆ ಎಂತಹ ಉಪಕಾರವಾಗುತ್ತಿತ್ತಲ್ಲ ಎಂಬ ಪೇಚಾಟವೂ ಕೂಡ ನನಗೆ ಇದೆ ಎನ್ನುತ್ತಾರೆ ಇನ್ನು ನನ್ನನ್ನು ವಶ ಮಾಡಿಕೊಂಡ ನಾಲ್ಕನೆಯ ಪುಸ್ತಕ ಇವರು ಹೇಳ್ತಾರೆ ನನ್ನನ್ನು ವಶ ಮಾಡಿಕೊಂಡಂತಹ ನನ್ನನ್ನು ಆಕ್ರಮಿಸಿದಂತಹ ನನ್ನ ಮೇಲೆ ಪ್ರಭಾವ ಬೀರಿದಂತಹ ನಾಲ್ಕನೆಯ ಪುಸ್ತಕ ಎಂದರೆ ಶ್ರೀಯುತ ಶಂಭಾ ಜೋಶಿಯವರ ಯಕ್ಷ ಪ್ರಶ್ನೆ ಹಳೆಯ ಪೌರಾಣಿಕ ಕಥೆಯನ್ನು ಹೊಸ ಕಣ್ಣಿನಿಂದ ನೋಡುವ ಅವರ ಸಂಶೋಧನಾ ಪದ್ಧತಿ ಕನ್ನಡಿಗರಲ್ಲಿ ಅಸದೃಶ ವರನೋಟಕ್ಕೆ ಕೇವಲ ಗೊಡ್ಡು ಕತೆಗಳಾಗಿ ಕಾಣುವ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರುವ ಕತೆ ಉಪಕತೆಗಳಿಗೆ ಜೋಶಿಯವರು ಕೊಡುವ ಅರ್ಥ ಕನ್ನಡಕ್ಕೆ ಹೊಸದು ಅಂದಿನ ಯಕ್ಷ ಪ್ರಶ್ನೆಯ ಕತೆ ನಮಗಿಂದು ಬರಲಿರುವ ಸಮಾಜದ ದರ್ಶನವನ್ನು ಮಾಡಿಸುತ್ತದೆ ದಯವಿಟ್ಟು ಅದನ್ನ ಓದಿ ಎನ್ನುತ್ತಾರೆ ಬೀಚಿಯವರು ಇವರು ಹೇಳ್ತಿದ್ದಾರೆ ಅವರ ಮೇಲೆ ಮತ್ತಷ್ಟು ಪ್ರಭಾವವನ್ನು ಬೀರಿದ ನಾಲ್ಕನೆಯ ಪುಸ್ತಕ ಯಾವುದು ಎಂದರೆ ಶ್ರೀಯುತ ಶಂಭಾ ಜೋಶಿ ಅವರು ರಚನೆ ಮಾಡಿದಂತಹ ಯಕ್ಷ ಪ್ರಶ್ನೆ ಇದೊಂದು ಹಳೆಯ ಪೌರಾಣಿಕ ಕಥೆಯನ್ನ ಒಳಗೊಂಡಂತಹ ಹೊಸ ಕಣ್ಣಿನಿಂದ ನೋಡುವ ಅವರ ಸಂಶೋಧನಾ ಪದ್ಧತಿ ಕನ್ನಡಿಗರಲ್ಲಿ ಅಸದೃಶ ನಾವೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಪುಸ್ತಕ ಅದು ವರನೋಟಕ್ಕೆ ಅಂದರೆ ಮೇಲ್ನೋಟಕ್ಕೆ ಕೇವಲ ಗೊಡ್ಡು ಕತೆಗಳನ್ ಕಥೆಗಳಾಗಿ ಕಾಣುವ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರುವ ಕತೆ ಉಪಕಥೆಗಳಿಗೆ ಕಥೆಯಲ್ಲೊಂದು ಕತೆ ಉಪಕಥೆಗಳಿಗೆ ಅವರು ಕೊಡುವ ಅರ್ಥ ಕನ್ನಡಕ್ಕೆ ಹೊಸದು ಅಂದಿನ ಯಕ್ಷಪ್ರಶ್ನೆಯ ಕತೆ ನಮಗಿಂದು ಬರಲಿರುವ ಸಮಾಜದ ದರ್ಶನವನ್ನು ಮಾಡಿಸುತ್ತದೆ ಎಂದು ಹೇಳುತ್ತಾ ದಯವಿಟ್ಟು ಅದನ್ನು ಓದಿ ಅಂತ ಹೇಳ್ತಾರೆ ಏನು ನನ್ನ ಕಿರಿಯ ಮಗ ಅಂದರೆ ನನ್ನ ಚಿಕ್ಕ ಮಗ ಶ್ರೀ ಕೆ ವಿ ಅಯ್ಯರ್ ಅವರ ಶಿಷ್ಯ ಸಾಹಿತ್ಯದ ಮಾತು ಬಂದಾಗಲೆಲ್ಲವೂ ಏಕೋ ಮಾಡಿ ನನ್ನ ಗುರುಗಳ ಗ್ರಂಥದ ವಿಷಯವನ್ನು ತಪ್ಪದೇ ಪ್ರಸ್ತಾಪ ಮಾಡುತ್ತಿದ್ದ ತನ್ನಂತೆ ನಾವು ಅಯ್ಯರರನ್ನು ಬಾಯ್ತುಂಬ ಒಗಳಲೇಬೇಕೆಂಬ ಆಸೆ ಅವನಿಗೆ ಅಯ್ಯರರ ಪುಸ್ತಕಗಳು ಗುಣದಲ್ಲಿ ಎಷ್ಟು ಹೆಚ್ಚೋ ಸಂಖ್ಯೆಯಲ್ಲೂ ಕೂಡ ಅಷ್ಟೇ ಕಡಿಮೆ ಇಲ್ಲಿ ಹೇಳ್ತಾರೆ ನನ್ನ ಕಿರಿಯ ಮಗ ಶ್ರೀ ಕೆ ವಿ ಅಯ್ಯರ್ ಅವರ ಶಿಷ್ಯ ಸಾಹಿತ್ಯದ ಮಾತು ಬಂದಾಗಲೆಲ್ಲ ಕೂಡ ಹೇಗೋ ಮಾಡಿ ಏನೋ ಒಂದು ಮಾಡಿ ತನ್ನ ಗುರುಗಳ ಗ್ರಂಥದ ವಿಷಯವನ್ನು ತಪ್ಪದೇ ಅವರು ಪ್ರಸ್ತಾಪವನ್ನು ಮಾಡ್ತಾಯಿದ್ರು ನೆನಪಿಸ್ಕೊಳ್ತಾ ಇದ್ರು ತನ್ನಂತೆ ನಾವು ಅಯ್ಯರನ್ನು ಬಾಯ್ತುಂಬ ಒಗಳಬೇಕು ಎಂಬ ಆಸೆ ಅವನಿಗೆ ಅಯ್ಯರರ ಪುಸ್ತಕಗಳು ಗುಣದಲ್ಲಿ ಎಷ್ಟು ಹೆಚ್ಚು ಎಷ್ಟು ಸುಂದರವಾಗಿದ್ದವೋ ಸಂಖ್ಯೆಯಲ್ಲಿ ಅಷ್ಟೇ ಕಡಿಮೆ ಇದ್ದವು ಇಲ್ಲಿ ಹೇಳ್ತಾರೆ ನಾನು ಆಫೀಸಿನಿಂದ ಸಂಜೆಗೆ ಮನೆಗೆ ಬಂದಾಗ ನನ್ನ ಮೇಜಿನ ಮೇಲೆ ಅಯ್ಯರರ ರೂಪದರ್ಶಿ ಪುಸ್ತಕದ ಪ್ರತಿ ಬಿದ್ದಿತ್ತು ಒಳಗಿನಿಂದ ಬಂದವನೇ ಪಾಪಣ್ಣಿ ಅಂದರೆ ಕಿರಿಯ ಮಗ ನನಗೆ ಹೇಳಿದ ನೀವು ದಯಮಾಡಿ ಇದನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಬೀಚಿಯವರ ಕಿರಿಯ ಮಗ ಇಲಿ ಪಾಪಣ್ಣಿ ಅವನು ಒಂದು ದಿನ ಒಂದು ಪುಸ್ತಕವನ್ನು ಇವರ ಒಂದು ಟೇಬಲ್ ಮೇಲೆ ಇಟ್ಟು ಇವರು ಆಫೀಸಿನಿಂದ ಸಂಜೆ ಮನೆಗೆ ಬಂದ ತಕ್ಷಣ ಇವರ ಮೇಜಿನ ಮೇಲೆ ಇಟ್ಟು ರೂಪದರ್ಶಿ ಪುಸ್ತಕದ ಪ್ರತಿ ಬಿದ್ದಿತ್ತು ಆಯ್ಕೆಯರ ರೂಪದರ್ಶಿ ಪುಸ್ತಕದ ಪ್ರತಿಯನ್ನು ತಂದು ಒಳಗಿನಿಂದ ಬಂದವನೇ ಈ ಪುಸ್ತಕವನ್ನು ದಯಮಾಡಿ ತಾವು ಓದಿ ನನಗೆ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿರ್ತಾರೆ ಒಂದೇ ಪಟ್ಟಿನಲ್ಲಿ ಅದನ್ನು ಓದಿ ಮುಗಿಸಿದೆ ಅಯ್ಯರರಿಗೆ ನಿಜವಾಗಿಯೂ ಜೀವನದ ದರ್ಶನವಾಗಿದೆ ಮಾನವನ ಬಾಳು ಅಂದರೆ ಏನು ಎಂಬುದನ್ನು ಅರಿಯಬೇಕಾದರೆ ಅಯ್ಯರರ ರೂಪದರ್ಶಿಯನ್ನು ಓದಲೇಬೇಕು ಮನುಷ್ಯನ ಬಾಳು ಏನು ಎಂಬುದು ನಮಗೆ ನಿಜವಾಗಿಯೂ ಅರ್ಥ ಆಗಬೇಕಾದರೆ ಅಯ್ಯರ ಈ ಪುಸ್ತಕವನ್ನು ನಾವು ಓದಲೇಬೇಕು ರೂಪದರ್ಶಿ ಪುಸ್ತಕವನ್ನು ಓದಲೇಬೇಕು ಎನ್ನುತ್ತಾರೆ ಬೀಚಿಯವರು ಇನ್ನು ಆರನೆಯ ಮತ್ತು ಕಟ್ಟಕಡೆಯ ಕನ್ನಡ ಪುಸ್ತಕ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಲೌಕಿಕವೂ ಇದೆ ಪಾರಮಾರ್ಥಿಕವೂ ಇದೆ ಪಾರಮಾರ್ಥಿಕ ಅಂದೊಡನೆ ನಮಗೆ ವೇದಾಂತದ ನೆನಪು ಆಗುತ್ತೆ ವೇದಾಂತ ಅಂದೊಡನೆ ಅನೇಕರಿಗೆ ಕಹಿ ಕುಡಿದಂತಾಗುತ್ತದೆ ಇಲ್ಲಿ ಡಿ ಜಿ ಅವರ ಮತ್ತೊಂದು ಪುಸ್ತಕ ಇವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತದೆ ಕಟ್ಟಕಡೆಯ ಪುಸ್ತಕ ಇದು ಇವರ ಮೇಲೆ ಪ್ರಭಾವ ಬೀರಿದಂತಹ ಪ್ರಮುಖ ಪುಸ್ತಕ ಅದು ಯಾವುದು ಎಂದರೆ ಮಂಕುತಿಮ್ಮನ ಕಗ್ಗ ಈ ಒಂದು ಪುಸ್ತಕದಲ್ಲಿ ಲೌಕಿಕ ವಿಚಾರಗಳು ಇದೆ ಮತ್ತು ಪಾರಮಾರ್ಥಿಕ ವಿಚಾರಗಳು ಕೂಡ ಇದೆ ಪಾರಮಾರ್ಥಿಕ ಅಂದೊಡನೆ ನಮಗೆ ವೇದಾಂತದ ನೆನಪು ಆಗುತ್ತದೆ ವೇದಾಂತಗಳು ಎಂದ ತಕ್ಷಣ ನಮಗೆ ಕಹಿ ತಿಂದಷ್ಟೇ ಅನುಭವ ಆಗುತ್ತದೆ ಕಹಿ ಕುಡಿದಂತೆ ಆಗುತ್ತದೆ ಅಂತಹ ಅನೇಕರಲ್ಲಿ ನಾನು ಕೂಡ ಒಬ್ಬ ಒಬ್ಬ ಆದರೆ ಡಿ ವಿ ಜಿಯವರ ಇಲ್ಲಿ ಗಮನಿಸಿ ಲೌಕಿಕ ಅಂದ್ರೆ ಪ್ರಾಪಂಚಿಕ ಲೋಕಕ್ಕೆ ಸಂಬಂಧಿಸಿದ್ದು ಎಂಬ ಅರ್ಥ ಏನು ಲೇಖಕರು ಇಲ್ಲಿ ಹೇಳ್ತಾರೆ ತಾವು ಆಫೀಸಿಂದ ಬಂದಾಗ ರೂಪದರ್ಶಿ ಪುಸ್ತಕವನ್ನು ನೋಡ್ತಾರೆ ಅದನ್ನು ಓದ್ತಾರೆ ಅದಾದಮೇಲೆ ಕಟ್ಟ ಕಡಿಯದಾಗಿ ಅವರ ಮೇಲೆ ಪ್ರಭಾವ ಬೀರಿದ ಕೃತಿ ಮಂಕುತಿಮ್ಮನ ಕಗ್ಗ ಇದೊಂದು ಲೌಕಿಕವೂ ಪಾರಮಾರ್ಥಿಕವೂ ಆದಂತಹ ಕೃತಿ ಇದು ವೇದಾಂತವನ್ನು ಒಳಗೊಂಡಂತಹ ಕೃತಿ ಎಂಬುದಾಗಿ ಹೇಳುತ್ತಾ ಅಂತಹ ಅನೇಕರಲ್ಲಿ ನಾನು ಕೂಡ ಒಬ್ಬ ಅಂದರೆ ಇವರಿಗೂ ಕೂಡ ವೇದಾಂತದ ಪುಸ್ತಕಗಳು ಲೌ ಲೌಕಿಕ ಪುಸ್ತಕಗಳು ಎಂದರೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅಂತಹ ಗುಂಪಿನಲ್ಲಿ ನಾನೂ ಒಬ್ಬನಾಗಿದ್ದೆ ಆದರೆ ಡಿ ವಿ ಜಿ ಅವರು ಅಂತಹ ಶುಷ್ಕ ವೇದಾಂತವನ್ನು ಶೃಂಗಾರದಷ್ಟು ಸ್ವಾರಸ್ಯವಾಗಿ ಮಾಡಿಕೊಟ್ಟಿದ್ದಾರೆ ಉಪಮಾನಗಳಂತೂ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಷ್ಟು ಸಾಮಾನ್ಯವಾಗಿವೆ ಡಿ ವಿ ಜಿ ಅವರು ಬರೆದಿರುವಂತಹ ಮಂಕುತಿಮ್ಮನ ಕಗ್ಗ ಪುಸ್ತಕವು ಅತ್ಯಂತ ಸೊಗಸಾಗಿದೆ ಅಲ್ಲಿ ಶುಷ್ಕ ವೇದಾಂತವನ್ನು ಶೃಂಗಾರದಷ್ಟು ಸ್ವಾರಸ್ಯವಾಗಿ ಅವರು ರಚನೆ ಮಾಡಿದ್ದಾರೆ ಉಪಮಾನಗಳು ಅಂದರೆ ಹೋಲಿಕೆ ಮಾಡುವಂತಹ ವಿಧಾನ ಇದೆ ಅಲ್ವಾ ಅದು ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ ಇನ್ನು ನನ್ನ ಅಂದನ ತಿಮ್ಮಕ್ಕ ಡಿ ವಿ ಜಿಯವರ ಮಂಕುತಿಮ್ಮನೇ ಕಾರಣ ಅದನ್ನು ಬಹುಬಾರಿ ಪಾರಾಯಣ ಮಾಡಿ ನಾನಿದನ್ನು ಬರೆದೆ ಅವರು ಹೇಳ್ತಾರೆ ನನ್ನ ಅಂದನ ತಿಮ್ಮಕ್ಕೆ ಡಿ ವಿ ಜಿಯವರ ಮಂಕುತಿಮ್ಮನೇ ಕಾರಣ ಇವರ ಒಂದು ಕೃತಿ ಇದು ಈ ಕೃತಿಯನ್ನು ರಚನೆ ಮಾಡಲು ಕಾರಣ ಮಂಕುತಿಮ್ಮನ ಕಗ್ಗವೇ ಕಾರಣ ಎನ್ ಅದನ್ನು ಬಹು ಬಾರಿ ನಾನು ಪಾರಾಯಣ ಮಾಡಿ ಓದಿ ನಾನಿದ ಬರೆದೆ ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಸಾಮಾಜಿಕ ಪ್ರಜ್ಞೆ ಸರಕಾರಗಳ ವಿಷಯವನ್ನು ಬಹು ರಸವತ್ತಾಗಿ ಚಿತ್ರಿಸಿದ್ದಾರೆ ಶ್ರೀ ಡಿ ವಿ ಗುಂಡಪ್ಪನವರು ಅಲ್ಲಿ ಅಲ್ಲಿನ ಒಂದು ಸಾಲುಗಳನ್ನು ಇಲ್ಲಿ ಗಮನಿಸಿ ಸರಕಾರ ಹರಿಗೋಳು ತೆರೆಸುಳುಗುತ್ತಿತ್ತು ಸುರೆ ಕುಡಿದವರು ಕೆಲವರು ಹುಟ್ಟು ಹಾಕುವರು ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಉರುಳು ದೇಹದ ಅಚ್ಚರಿಯೇ ಮಂಕುತಿಮ್ಮ ಈ ನಾಲ್ಕು ಸಾಲು ಇಂದಿನ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತದೆ ಎಂಬುದನ್ನು ನಾನು ವಿವರಿಸಬೇಕಾಗಿಲ್ಲ ಇಲ್ಲಿ ಹೇಳ್ತಾರೆ ಸರಕಾರ ಹರಿಗೋಳು ತೆರೆ ಸುಳಿಗೆಲ ತುರು ತೆರೆ ಸುಳಿಗಲತಿತ್ತು ಸುರೆ ಕುಡಿದವರು ಸುರೆ ಅಂದರೆ ಮದ್ಯಪಾನ ಕುಡಿದವರು ಕೆಲವರು ಹುಟ್ಟು ಹಾಕುವರು ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಉರುಳು ದಿಹದ ಅಚ್ಚರಿಯೇ ಉರುಳ ದೇಹದ ಅಚ್ಚರಿಯೋ ಮಂಕುತಿಮ್ಮ ಆದರೆ ಅವರು ಹೇಳ್ತಾರೆ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತದೆ ಎಂಬುದನ್ನು ಇಲ್ಲಿ ಹೇಳುತ್ತಾರೆ ಆದರೆ ನನ್ನ ತಿಮ್ಮನಿಗೂ ಗುಂಡಪ್ಪನವರ ತಿಮ್ಮನಿಗೂ ಕೇವಲ ವರ ಹೋಲಿಕೆ ಅಷ್ಟಿಷ್ಟು ಇರಬಹುದಾದರೂ ಇಬ್ಬರಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಗುಂಡಪ್ಪನವರ ತಿಮ್ಮ ಸೂರ್ಯ ನನ್ನ ತಿಮ್ಮ ಬೆಡ್ ಲ್ಯಾಂಪ್ ಎಂಬುದಾಗಿ ಇಲ್ಲಿ ಲೇಖಕರು ಹೇಳ್ತಾರೆ ಅಂದರೆ ಈ ನಾಲ್ಕು ಸಾಲುಗಳು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಂಗ್ಯ ಅರ್ಥವನ್ನು ನೀಡುವಂತಹದ್ದು ನನ್ನ ತಿಮ್ಮನಿಗೂ ಗುಂಡಪ್ಪನ ತಿಮ್ಮನಿಗೂ ಕೇವಲ ವರ ಹೋಲಿಕೆ ಅಷ್ಟಿಷ್ಟು ಇರಬಹುದಾದರೂ ಇಬ್ಬರಲ್ಲಿ ಕೂಡ ಅಜೆಗಜಾಂತರ ವ್ಯತ್ಯಾಸ ಇದೆ ಗುಂಡಪ್ಪನವರ ತಿಮ್ಮ ಸೂರ್ಯ ನನ್ನ ತಿಮ್ಮ ಬೆಡ್ ಲ್ಯಾಂಪ್ ಸೂರ್ಯ ಜಗತ್ತನ್ನೇ ಬೆಳಗುತ್ತಾನೆ ಬೆಡ್ ಲ್ಯಾಂಪ್ ಅಂದರೆ ಅದು ಒಂದು ಕೊಠಡಿಗೆ ಮಾತ್ರ ಸೀಮಿತವಾಗಿರುವಂತಹ ಬೆಳಕು ಹೀಗೆ ಹೋಲಿಕೆಯನ್ನು ಮಾಡುತ್ತಾ ಇಲ್ಲಿಗೆ ಮುಗಿಯದೆ ಹೋಯಿತು ನನ್ನ ಕನ್ನಡ ಪಾಂಡಿತ್ಯ ಅಷ್ಟಕ್ಕೆ ನನ್ನ ಕನ್ನಡ ಪಾಂಡಿತ್ಯ ಮುಗಿ ಮುಗಿದು ಹೋಗಲಿಲ್ಲ ಕೊನೆಗೆ ಹೇಳಬೇಕಾದದ್ದು ಒಂದಿದೆ ಶ್ರೀ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ನಾನಿನ್ನೂ ಓದಬೇಕಾಗಿದೆ ಅದೊಂದೇ ಅಲ್ಲ ಓದಬೇಕಾದದ್ದು ಬಹಳ ಜಾಸ್ತಿ ಇದೆ ಆಯುಷು ಮಾತ್ರ ಬಹಳ ಕಡಿಮೆ ಇದೆ ಎನ್ನುತ್ತಾರೆ ಬೀಚಿಯವರು ಕೊನೆಗೆ ಇಲ್ಲಿ ಹೇಳ್ತಾರೆ ನಾನು ಮತ್ತಷ್ಟು ಓದಬೇಕಾಗಿದೆ ಮತ್ತಷ್ಟು ತಿಳ್ಕೋಬೇಕಾಗಿದೆ ಅದು ಏನು ಅಂದರೆ ಶ್ರೀ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ನಾನಿನ್ನೂ ಓದಬೇಕಾಗಿದೆ ಅದೊಂದೇ ಅಲ್ಲ ಓದಬೇಕಾದಂತಹ ಪುಸ್ತಕಗಳು ಬಹಳಷ್ಟು ಇದ್ದಾವೆ ಕನ್ನಡದಲ್ಲಿ ಇಂತಹ ಪರಿಣಾಮ ಬೀರುವಂತಹ ಸಾಹಿತ್ಯ ಕೃತಿಗಳು ಅವುಗಳನ್ನು ಓದಲು ನನ್ನ ಆಯಸ್ಸು ಮಾತ್ರ ತುಂಬ ಕಡಿಮೆ ಇದೆ ಅವುಗಳೆಲ್ಲವನ್ನು ಓದಿ ಮುಗಿಸಲು ಸಾಧ್ಯವಿಲ್ಲ ಆದಷ್ಟು ಇಂತಹ ಪುಸ್ತಕಗಳನ್ನು ಮತ್ತಷ್ಟು ಓದಬೇಕಾಗಿದೆ ಎಂಬುದಾಗಿ ಬೀಚಿಯವರು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಇದಾಗಿದೆ ಹತ್ತನೇ ತರಗತಿಯ ಹನ್ನೊಂದನೆಯ ಗದ್ಯ ಪಾಠ ನನ್ನ ಪುಸ್ತಕ ಪ್ರಪಂಚ ಬೀಚಿಯವರ ಆತ್ಮಕಥೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು